ಚುನಾವಣಾ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆ ಮೈಸೂರಿಗೆ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಮಗ ಯತೀಂದ್ರನ ಗೆಲುವಿಗೆ ಕಾರಣರಾದ ವರುಣಾ ಕ್ಷೇತ್ರದ ಜನತೆಗೆ ಧನ್ಯವಾದ ಹೇಳಿದ ಸಿದ್ದರಾಮಯ್ಯ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದರು. ಬನ್ನಿ, ಏನೆಲ್ಲ ವಿಚಾರವನ್ನ ಮಾತನಾಡಿದ್ರು ನೋಡೋಣ. ಜನ ತೀರ್ಕೊಂಡಿದ್ದಾರೆ, ಪ್ರಶ್ನೆ ಕೇಳಿದ್ರೆ ಏನ್ರಿ ಏನಂತ ಹೇಳಿದ್ರೆ, ಹೌದಪ್ಪ ಜನ ಅಲ್ಲಿ ಬಾದಾಮಿ ಜನ, ನೀವು ಕೈ ಹಿಡಿದ್ರಿ, ಚಾಮುಂಡೇಶ್ವರಿ ಅವರು ಕೈ ಹಿಡಿದಿಲ್ಲ ನನ್ನ ಅಂತ ಹೇಳಿದ್ದೀನಿ ಅಷ್ಟೇ. ಐದು ವರ್ಷ ಪೂರೈಸಬೇಕು ಅಂತಲೇ ಜನ ತೀರ್ಪು ಕೊಟ್ಟಿರೋದು. ನಮಗೆ ಜನರು ಹೊರಡಿಟ್ಟು ಐದು ವರ್ಷ ಯಾವ ಪಕ್ಷಕ್ಕೂ ಬಹುಮತ ಕೊಟ್ಟಿಲ್ಲ. ಸೊ ಹಾಗಾಗಿ ಸಮ್ಮಿಶ್ರ ಸರ್ಕಾರ ಆಗಿದೆ. ಜನರು ತೀರ್ಪಿರೋದು ಐದು ವರ್ಷದವರೆಗೂ ಇರಲಿಕ್ಕೆ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ನಮ್ಮ ಯತೀಂದ್ರನ ಆಯ್ಕೆ ಮಾಡಿದ್ದೀರಿ, ನಿಮಗೆ ಥ್ಯಾಂಕ್ಸ್. ನಿಮಗೆ ನಾನು 10 ವರ್ಷ ಸೇವೆ ಮಾಡಿದ್ದೀನಿ, ಮತ್ತೆ ಮುಂದುವರಿಸ್ತೀನಿ ಸೇವೆನ. ಅವ್ರು ಯತೀಂದ್ರನು ಮಾಡ್ತಾನೆ. ಇನ್ನೇನಾಗಬೇಕಪ್ಪ, ಪೂರೈಸಬೇಕು ಅಂತಲೇ ಜನ ತೀರ್ಪು ಕೊಟ್ಟಿರೋದು. ನಮಗೆ ಜನರು ಹೊರಡಿಟ್ಟು ಐದು ವರ್ಷ ಯಾವ ಪಕ್ಷಕ್ಕೂ ಬಹುಮತ ಕೊಟ್ಟಿಲ್ಲ. ಸೊ ಹಾಗಾಗಿ ಸಮ್ಮಿಶ್ರ ಸರ್ಕಾರ ಆಗಿದೆ. ಜನರು ತೀರ್ಪಿರೋದು ಐದು ವರ್ಷದವರೆಗೂ ಇರಲಿಕ್ಕೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ನಮ್ಮ ರೆಕಾರ್ಡ್ ಆಗಿದೆ. ಆ ಟೈಮ್ನಲ್ಲಿ ಆಮಿಷ ಮಾಡಿ ಒಡ್ಡಿರತಕ್ಕಂಥದ್ದು ಬಿಸಿ ಪಾಟೀಲ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ರಹೀಮ್ ಖಾನ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಆನ್ ರೆಕಾರ್ಡ್. ದುಡ್ಡು ಕೊಡ್ತೀವಿ ಬನ್ನಿ ಅಂತ ಕರೆದ್ರು. ಅದಕ್ಕೆ ನಿಮ್ಗೇನು ಬೇಕು, ದುಡ್ಡು ಬೇಕಾ, ಅಧಿಕಾರ ಬೇಕಾ, ಬರ್ರಿ ಅಂತ ಕರೆದವ್ರೆ. ಯಾರು ಹೋಗಲ್ಲಪ್ಪ, ಅವ್ರು ಎಷ್ಟೇ ಆಮಿಷ ಒಡ್ಡಿದ್ರು ಕೂಡ ನಮ್ಮ ಎಂಎಲ್ಎಗಳು ಯಾರು ಹೋಗಲ್ಲ. ಬಹಳ ಪ್ರಯತ್ನ ಎಲ್ಲ ಮಾಡಾಯ್ತು. ಏನಂತ ಇದು, ಯಡಿಯೂರಪ್ಪನ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅವ್ರು ಏನ್ ಹೇಳ್ತಾರೆ, ಯಾವಾಗ ಏನ್ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಪಾಪ ನನ್ಗೆ ಯಾರು ಎಲ್ಲ ಇಡೀ ಕರ್ನಾಟಕ ಜನ ಪ್ರೀತಿ ತೋರಿಸ್ತಾರೆ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಮಾತಾಡಿದ್ರೆ ವಿಧಾನಸೌಧದಲ್ಲಿ ತುಂಬಾ ಭ್ರಷ್ಟಾಚಾರ ಇದೆ, ನಾನು ನಡ್ಕೋಗ್ಬಿಟ್ಟಿದ್ದೀನಿ ಆ ಭ್ರಷ್ಟಾಚಾರಕ್ಕೆ. ಗೊತ್ತಿಲ್ಲ ನನಗೆ, ಅದು ಎಲ್ಲೆಲ್ಲಿ ನೋಡಿದಾರೋ ನೋಡಿಲ್ಲ ಗೊತ್ತಿಲ್ಲ. ನೋಡಿದ್ರೆ ನಿಲ್ಸಕ್ಕೆ ಹೇಳಿ ಪಾಪ, ನಿಲ್ಸಲಿ ಅವರು. ಈಗ ಅವ್ರು ಎಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ಮೇಲೆ ಅದನ್ನೆಲ್ಲ ನಿಲ್ಸಲಿ ಬಿಡ್ರಿ. ಎಸ್ಪೆಷಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ 5-10 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ, ನನಗೆ ಹೆದರಿಕೆ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ವಿಚಾರ ಕೇಳಿದ್ರೆ ಏನು ನಿಮ್ಗೆ ಉತ್ತರ ಹೇಳಿ. ನಾನು ಗೊತ್ತಿರೋದು ಏನಾದ್ರು ಇದ್ರೆ ಹೇಳಿ. ಚುನಾವಣಾ ನಿವೃತ್ತಿ ಅಂತ ಮೊದ್ಲು ಹೇಳ್ತಾ ಇದ್ರಿ, ಈಗ ಮತ್ತೆ ಕಮಿಟ್ಮೆಂಟ್ ನನ್ನ ನಿವೃತ್ತಿ ಅಂತ ಹೇಳಿಲ್ಲ. ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದೆ. ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದೆ. ಈಗ ಇಸ್ ಏನಿ ಚೇಂಜ್? ನಾನೇನು ಬದಲಾವಣೆ, ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ ಅಲ್ಲಪ್ಪ, ಬೇರೆ ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ? ಏನು ಮಾಡಿದ್ರಿ ಪ್ರಿಜಂಪ್ಷನ್? ಅಲ್ಲ, ವಾಟ್ ಇಸ್ ದಿ ಪ್ರಿಜಂಪ್ಷನ್? ಮಧ್ಯ ವೇಣುಗೋಪಾಲ್ ಹೇಳಿದ್ದಾರೆ ಮುಂದಿನ ಚುನಾವಣೆ. ವೇಣುಗೋಪಾಲ್ ಅವತ್ತು ಪ್ರೆಸ್ ಭೇಟಿ ಮಾಡಿದಾಗ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದನ್ನ ಯಾಕೆ ಕೇಳಿದ್ವಿ? ನಮ್ಮ ಜನರಲ್ ಸೆಕ್ರೆಟರಿ ಚುನಾವಣೆ ನಿವೃತ್ತಿ ಅಂತ ಮೊದ್ಲು ಹೇಳ್ತಾ ಇದ್ರಿ, ಈಗ ಮತ್ತೆ ಕಮಿಟ್ಮೆಂಟ್ ನನ್ನ ನಿವೃತ್ತಿ ಅಂತ ಹೇಳಿಲ್ಲ. ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದೆ. ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದೆ. ಈಗ ಇಸ್ ದೇರ್ ಎನಿ ಚೇಂಜ್? ನಾನೇನು ಬದಲಾವಣೆ